ಹಸಿರನ್ನೇ ಹೊದ್ದು ಮಲಗೋ ಮಲೆನಾಡ ಸೊಬಗನ್ನ ಸವಿಯೋಕೆ ಮಳೆಗಾಲ ಸೂಕ್ತ ಕಾಲ. ಅದರಲ್ಲೂ ಜಗತ್ ಪ್ರಸಿದ್ಧ ಜೋಗ ಜಲಪಾತ ನೋಡೋಕೆ ಎರಡು ಕಣ್ಣು ಸಾಲದು. ಪ್ರತಿ ವರ್ಷದ ಮಳೆಗಾಲದಂತೆ ಈ ವರ್ಷವೂ ಜಲಧಾರೆ ಧುಮ್ಮುಕ್ಕುತ್ತಿದೆ. ಈ ಕುರಿತ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಹರಿಯುತ್ತಿರೋ ರಾಜ, ಬಳಕುತ್ತಾ ಧರೆಗಿಳಿಯುತ್ತಿರೋ ರಾಣಿ, ಆರ್ಭಟಿಸುತ್ತಾ ಪಾತಾಳ ಸೇರುವ ರೋರರ್, ಬಾಣದಂತೆ ಚಂಗನೆ ಚಿಮ್ಮುತ್ತಿರೋ ರಾಕೆಟ್. ಜಗತ್ ಪ್ರಸಿದ್ಧ ಜೋಗ ಜಲಪಾತ ಮೈದುಂಬಿ ಹರಿಯುತ್ತಿದೆ, ಪ್ರವಾಸಿಗರನ್ನ ತನ್ನತ್ತ ಕೈಬೀಸಿ ಕರೆಯುತ್ತಿದೆ. ಜಲಧಾರೆಯ ದೃಶ್ಯ ವೈಭವ ನೋಡುಗರನ್ನ ಮಂತ್ರಮುಗ್ಧವಾಗಿಸ್ತಾ ಇದೆ. ಶಿವಮೊಗ್ಗ ಹಾಗೂ ಉತ್ತರ ಕನ್ನಡ ಜಿಲ್ಲೆ ಮಧ್ಯೆ ಇರೋ ಈ ಜಲಪಾತ ಶರಾವತಿ ನದಿಯ ಸೃಷ್ಟಿ. ಮಳೆಗಾಲದಲ್ಲಿ ಜೋಗ ಜಲಪಾತವನ್ನ ನೋಡೋ ಮಜಾನೇ ಬೇರೆ. ಬಹಳ ತುಂಬಾ ಚೆನ್ನಾಗಿದೆ ಇದು. ಇದು ನೆನೆಸ್ಕೊಂಡ್ರೆ ನಿಸಾರ್ ಅಹಮದ್ ಅವ್ರು ಬರೆದಂತ ಅದಲ್ಲ ಜೋಗದ ಸಿರಿ ಬೆಳಕಿನಲ್ಲಿ, ಅದು ಹಾಡ ಇವತ್ತು ಅದು ಸತ್ಯ ಅನ್ನಿಸ್ತು. ಆಮೇಲೆ ರಾಜ್ಕುಮಾರ್ ಅವ್ರು ಹೇಳಿದ್ರಲ್ಲ ಜೀವನದೊಳಗೆ ಒಂದ್ಸಲ ನೋಡ್ರಿ ಅಂತ, ಅದು ಇವತ್ತು ಬಹಳ ಸಂತೋಷ ಕೊಡ್ತು. ಜೋಗ ಜಲಪಾತದ ಸೌಂದರ್ಯವನ್ನ ಸಂಪೂರ್ಣವಾಗಿ ಕಣ್ತುಂಬಿಕೊಳ್ಬೇಕು ಅಂದ್ರೆ ಮೈಸೂರು ಬಂಗ್ಲೆ ಸೂಕ್ತ ಜಾಗ. ಅಲ್ಲದೆ ಜಲಪಾತದ ತಳಭಾಗದವರೆಗೂ ಮೆಟ್ಟಿಲು ವ್ಯವಸ್ಥೆ ಇರೋದ್ರಿಂದ ಜಲಪಾತದ ಬುಡದಲ್ಲೂ ನಿಂತು ಕಣಿವೆಯ ಸೊಬಗನ್ನ ಸವಿಯಬಹುದಾಗಿದೆ. ಇದು ಸೆಕೆಂಡ್ ಟೈಮ್ ಬಂದಿದ್ದು, ಮಾನ್ಸೂನ್ ಅಲ್ಲಿ ಚೆನ್ನಾಗಿದೆ. ವಾಟರು ಎಲ್ಲ ನೋಡೋಕ್ಕೂ ಚೆನ್ನಾಗಿ ಕಾಣಿಸ್ತಾ ಇದೆ. ವೆದರ್ ಚೆನ್ನಾಗಿದೆ. ಇದು ಮಾನ್ಸೂನ್ ಸೀಸನ್, ಇದೇ ಮೈನ್ ಸೀಸನ್ ನೋಡೋಕ್ಕೂ ಜೋಗ. ಮಳೆಗಾಲದಲ್ಲಿ ಶ್ವೇತವರ್ಣದ ನೀರೆಯಂತೆ ಕಂಗೊಳಿಸುತ್ತಿರೋ ಜಲಪಾತ ಸದ್ಯ ಪ್ರವಾಸ ಪ್ರಿಯರ ಹಾಟ್ ಫೇವರೇಟ್ ಸ್ಥಳವಾಗಿದ್ದು ದೇಶದ ಮೂಲೆ ಮೂಲೆಗಳಿಂದ ಪ್ರವಾಸಿಗರು ಆಗಮಿಸುತ್ತಿದ್ದಾರೆ. ಕ್ಯಾಮರಾಮನ್ ಪ್ರಶಾಂತ್ ಜೊತೆ ನವೀನ್ ಪುರ್ದಾಳ್, ಟಿವಿ 5, ಶಿವಮೊಗ್ಗ.